ಹಾಯ್ ಫ್ರೆಂಡ್ಸ್, ನಿಮ್ಮ ಜೊತೆ ನನ್ನ ಪಯಣ ಮೋಸ್ಟ್ ವ್ಲಾಗ್ ಚಾನಲ್ಗೆ ಸ್ವಾಗತ. ನಾನು ಮೊನ್ನೆ ಹೇಳ್ತಿದ್ದಲ್ಲ ಕೊರಗಜ್ಜನ ದೇವಸ್ಥಾನಕ್ಕೆ ಬರ್ತಾನೆ ಅಂತ, ನಾನು ಮೊನ್ನೆ ಹೋಗ್ಲಿಕ್ಕಾಗಲಿಲ್ಲ, ಇವತ್ತು ಬಂದಿದ್ದಾನೆ. ಬನ್ನಿ ದೇವಸ್ಥಾನ ನೋಡಿಕೊಂಡು ಬರುವ. ದೇವಸ್ಥಾನ ಓಪನ್ ಇಲ್ಲ, ನಾ ಬರುವಷ್ಟರಲ್ಲಿ ದೀಪ ಒರೆಸಿ ಬಂದ್ ಮಾಡಿದ್ದಾರೆ ನೋಡಿ. ಇದು ಗುಳಿಗ ದೇವರ ಕಟ್ಟೆ. ಆಯ್ತು, ನಾನು ಇನ್ನು ಹೋಗ್ತಾನೆ, ಪ್ರಸಾದ ಎಲ್ಲ ತಕೊಂಡಾಯ್ತು. ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು, ಮತ್ತೆ ಅಲ್ಲಿಗೆ ಹೋಗುವಾಗ ಸಹ ನಿಮ್ಗೆ ತೋರಿಸ್ತಾನೆ. ಅಜ್ಜಿಮನೆಗೆ ಪ್ರಯಾಣ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿಗೆ ಬಂದಿದ್ದಾನೆ ಗೊತ್ತಾ? ನನ್ನ ಫೇವ್ರೇಟ್ ಅಮ್ಮಮ್ಮನ ಮನೆಗೆ ಬಂದಿದ್ದಾನೆ. ನಾನು ಫಸ್ಟ್ ಇದನ್ನೆಲ್ಲ ನಿಮಗೆ ತೋರಿಸ್ತೇನೆ, ಬನ್ನಿ ನೋಡುವ. ಫ್ರೆಂಡ್ಸ್, ಇದು ನನ್ನ ಅಜ್ಜಿ. ಇವರನ್ನು ನಾನು ಅಮ್ಮಮ್ಮ ಅಂತ ಕರೀತಾನೆ. ದನಕ್ಕೆ ಹುಲ್ಲು ಬೇಕಿತ್ತು, ಅದಕ್ಕೆ ಹುಲ್ಲು ಕಡಿಲಿಕ್ಕೆ ಬಂದಿದ್ರು. ಫ್ರೆಂಡ್ಸ್, ಇದು ಅಮ್ಮಮ್ಮನ ಟೊಪ್ಪಿ. ನಾ ಹಾಕೊಳ್ತಾನೆ, ಹೇಗೆ ಕಾಣ್ತದೆ ಅಂತ ಹೇಳಿ ಆಯ್ತಾ? ಇದು ನೋಡಿ, ಇದು ನಾಗಸಂಪಿಗೆ ಮರ. ಇದರ ಆಚೆ ಬಾವಿ ಇರುವುದು. ಇಲ್ಲ, ಬಾವಿ ಉಂಟು, ಹೋಗ್ಲಿಕ್ಕೆಲ್ಲ ಆಗುದಿಲ್ಲ, ಕಾಡು ಬೇರೆ. ನಾವೀಗ ಬೊಂಡ ತಿಂತವೆ. ಇದು ನೋಡಿ, ಇದು ಸುರುಳಿ ಹೂ ಅಂತ. ಇದು ನೋಡಿ, ಇದು ಸಣ್ಣ ಬೊಂಡ ಮರದಲ್ಲಿ ಹಿಡಿದಿದೆ ಒಂದು ಬೊಂಡ. ನಾವೀಗ ಇದನ್ನೇ ತಿಂತವೆ. ಇದು ಅಮ್ಮಮ್ಮನವರ ಗದ್ದೆ ನೋಡಿ, ಇದು ಅಮ್ಮಮ್ಮನ ಗುಡ್ಡೆ. ಇಲ್ಲಿಂದ ಆಚೆಗೆ ಫುಲ್ಲು ತೋಟ ಉಂಟು ನೋಡಿ. ಇದೆಲ್ಲ ತೋಟ, ಇಷ್ಟೇ ಅಲ್ಲ ತೋಟ ಇದು, ಇನ್ನೂ ಉಂಟು. ಅಮ್ಮಮ್ಮನ ಜೊತೆ ಹುಲ್ಲು ಹೆರಿಲಿಕ್ಕೆ ಅಂತ ಬಂದಿದ್ದೆ ದನಕ್ಕೆ, ಹಾಗೆ ನಿಮಗೆ ತೋರಿಸುವ ಅಂತ ಅಂದ್ಕೊಂಡು ಮಾಡಿದೆ. ಆಮೇಲೆ ತೋರಿಸ್ತಾನೆ, ಇನ್ನುಂಟು. ಹುಲ್ಲು ತೆಗ್ದಾಯ್ತು, ಈಗ ನಾವು ಮನೆಗೆ ಹೋಗ್ತಾ ಇದ್ದಾವೆ ನೋಡಿ. ಅಮ್ಮಮ್ಮ ಹೊತ್ತುಕೊಂಡು ಹೋಗೋದು. ಇದು ನೋಡಿ, ಇದೇ ಅಮ್ಮಮ್ಮನ ದನ, ಇದಕ್ಕೋಸ್ಕರನೇ ನಾವು ಹುಲ್ಲು ಹೆರಿಲಿಕ್ಕೆ ಹೋದದ್ದು. ಅದರ ಹೊಟ್ಟೆಯಲ್ಲಿ ಮಗು ಉಂಟು. ಇವಳು ನೋಡಿ, ಇವಳು ನಮ್ಮ ಬಿಲ್ಲಿಯ ಫ್ರೆಂಡ್. ಇವಳ ಹೆಸರು ಮಂಗುಚ್ಚಿ ಅಂತ. ಇದು ಕೆಂದಾಳಿ ಬೊಂಡ, ಇದನ್ನೇ ನಾವೀಗ ತಿನ್ನುದು. ಈಗ ಅಮ್ಮ ಅಡಿಕೆ ಸುಲಿತಾ ಇದ್ದಾರೆ. ಮೈ ವಿಲೇಜ್ ಲೈಫ್ ವಿಡಿಯೋ ಇವತ್ತಿಗೆ ಸಾಕು ಇಷ್ಟು. ಇನ್ನು ನಾಳೆಯ ವಿಡಿಯೋದಲ್ಲಿ ಸಿಗ್ತಾನೆ ನಿಮಗೆಲ್ಲ.